ಕೇಳ್ಕೊಳ್ಳಿ. ಒಂದು ಗುಬ್ಬಿ ಶ್ರೀನಿವಾಸ್, ಸೂಲಿಗೇಗೌಡ, ಎ ಟಿ ರಾಮಸ್ವಾಮಿ, ಬೆಂಗಳೂರಲ್ಲಿ ಗನ್ ಮಂಜು, ಅದೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನೆಲಮಂಗಲ, ಅಂದಾನಿ, ಡಿ ಸಿ ತಮ್ಮಣ್ಣ, ಮಂಡ್ಯ ಶ್ರೀನಿವಾಸ್, ಟಿ ನರಸೀಪುರ, ಇವನು ಸಾರಾ ಮಹೇಶ್. ಅದು ಯಾಕೆ ಸೋತಾರೆ ಹೇಳ್ತೀನಿ. ನಮಗೆ ರಾಮನಗರ ಮೂರವರ ಒಂದು ಮೈನಸ್ ಕಟ್ಕೊಂಡಿದ್ದೀನಿ. ಯಾವ್ದಾರು ಆಗ್ಬೋದು, ಮೂರು ಜೆ ಡಿ ಎಸ್ ಇದ್ದಾರೆ, ನಾನು ಒಂದು ಮೈನಸ್ ಕಟ್ಕೊಂಡಿದ್ದೀನಿ. ಯಾವ್ದಾರು ಆಗ್ಬೋದು, ನಮ್ದೇನು ಚನ್ನಪಟ್ಟಣ ಅಂತಲ್ಲ, ಚನ್ನಪಟ್ಟಣ ಕುಮಾರಸ್ವಾಮಿ ಅವರೇ ಗೆಲ್ಬೋದು, ನಮ್ದೇನಿಲ್ಲ. ಒಟ್ಟಲ್ಲಿ ಒಂದು ಮೈನಸ್ ಅಂತ ಎಷ್ಟಾಯ್ತು, 12. ಉತ್ತರ ಕರ್ನಾಟಕದಲ್ಲಿ 5 ಇದ್ರು ಅವರು ಎಮ್ ಎಲ್ ಎಗಳು, ಅದರಲ್ಲಿ 3 ಜನ ವಾಶೌಟ್, ಈಗ ಇಲ್ಲವೇ ಇಲ್ಲ. ಅವರು ಇಬ್ಬರಲ್ಲಿ ಬಂಡೆಪ್ಪ ಕಾಶಂಪುರು ಮತ್ತು ಅವರ ಪೂಲು, ಅವರಿಬ್ಬರಲ್ಲಿ ಒಬ್ಬರು ಚಾನ್ಸ್ ಇದೆ. ಇಬ್ಬರು ಎರಡು ಹಾಕೊಂಡಿದ್ದೀನಿ. ಅದು 3 ಮೈನಸ್ ಮಾಡಿದ್ದೀನಿ. ಎಷ್ಟು ಎಷ್ಟಾಯ್ತು? ಅಲ್ಲಿಗೆ 15 ಆಯಿತು. ವೀರಭದ್ರಯ್ಯ ಅಂತ ಇದ್ರವರು, ಅವ್ರು ಇದ್ದಿದ್ದಲ್ಲ ಅಮ್ಮ, ಅವ್ನ ಹೆಂಡತಿ ಬದ್ಗಿರಿ, ಅವರು ಗೌರ್ಮೆಂಟ್ ಅಫಿಷಿಯಲ್ಲು, ಅವರು ಜೆ ಡಿ ಎಸ್ ಔಟ್ ಅವರು. ಆಮೇಲೆ ಬೇಲೂರು ಲಿಂಗೇಶ್ ಅಂತ ಲಿಂಗಾಯತರು ಗೆದ್ದಿದ್ದ, ಈ ಸಾರಿ ಅವ್ನು ಗೆಲ್ಲಲ್ಲ. ನಾವು ಬರೀ ಕಡಿಮೆ ಡಿಫ್ರೆನ್ಸಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾನೆ ಸುರೇಶ್ ಅಂತ, ಅವನು ಗೆಲ್ತಾನೆ ನಾನು ಬೇಲೂರು. ಚಿಂತಾಮಣಿಲಿ ಸಖತ್ ಫೈಟ್ ಇದೆ, ಅವನು ರೆಡ್ಡಿ ಇದ್ದ, ಅವನು ಔಟು. ಸಕಲೇಶ್ಪುರದಲ್ಲಿ ಕುಮಾರಸ್ವಾಮಿ ನಮ್ಮಿಂದ, ನಮ್ಮ ಒಬ್ಬರು ಕ್ಯಾಂಡಿಡೇಟ್ ಹಾಕಿ ನಾನು 2000ರಲ್ಲಿ ಸೋತ್ಬಿಟ್ಟಿದ್ದೆ. ನಾನು ಜಿಮ್ ಸೋಮು ಅಂತ ನಾನೇ ಪ್ರಿಫಾರಮ್ ಕೊಟ್ಟು ಲಾಸ್ಟಲ್ಲಿ ಹೋಗಿ ಹಾಕಿದ್ದು. ಈ ಸಾರಿ ನಾವು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದೀವಿ, ಅವನು ಔಟು. 19 ಸದ್ಯಕ್ಕೆ ನನಗೆ ಸುಮ್ಮನೆ ರೊಕ್ಕ ಪಡ್ತಿರೋದು, ಅದಕ್ಕೆ ಒಟ್ಟು ಲೀಸ್ಟ್ MLA ಲೀಸ್ಟ್ ತರಿಸಿದ್ದೀನಿ. ಕಾರ್ಯ ಇದೆ, ಆದರೆ ನೋಡೋಕ್ಕೆ ಟೈಮ್ ಇರಲಿಲ್ಲ. ನಾಡಕ್ಕೆ ಇನ್ನೊಂದು 4 ಕೊಡ್ತೀನಿ, 25. ಸಾರಾಮಹೇಶ್ ಯಾಕೆ ಸೋತಾನೆ ಅಂತ, ಅವ್ನು ಗೆದ್ದಿರೋದು ಕಡಿಮೆ ಡಿಫ್ರೆನ್ಸ್ ಹೊತ್ತು. ಇಬ್ಬರು ಒಕ್ಕಲಿಗರು ಹಾಕ್ತಾರೆ, ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಔಷಧಿ ಏನಾಯಿತು, ನಾವು ನಮ್ಮ BJPಯಿಂದ ಹಾಕಿರಲಿಲ್ಲ, ನಾವು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ನಾವು ದೇವೇಗೌಡರು ಬಹುತೇಕ ಮೈಸೂರು ಮಂಡ್ಯ ಭಾಗ ಅದೇ ಸೇಮ್ ಆಗುತ್ತದೆ. ಗೊತ್ತಿಲ್ಲ, ಒಟ್ಟಲ್ಲಿ ಸದ್ಯಕ್ಕೆ ನಾವಿನ್ನೂ ಅದು ಕೈ ಹಾಕಲಿಲ್ಲ, ಆ ವಿಚಾರ ನಾವು ಮಾಡಲಿಲ್ಲ. ಅವ್ರು ಕುಮಾರಸ್ವಾಮಿ ಬೇನಾಮಿ ಕುಮಾರಸ್ವಾಮಿ ಅವ್ರಿದೆ. ರಮೇಶ್ ಅವರು ಜನಾಭಿಪ್ರಾಯದಿಂದ BJP ಸರ್ಕಾರ ಬರಲ್ಲ, ಜನಾಭಿಪ್ರಾಯದಿಂದ ಬರಲ್ಲ, ಆದರೆ ನಾವು BJP ಸರ್ಕಾರ ಮಾಡ್ತೀವಿ. ಈ ಮಾವಿನ ಹಣ್ಣು ಮರಗಳ ಹಣ್ಣಾಗೋದಕ್ಕೂ ತಂದು ಕೆಮಿಕಲ್ ಆಗಿ ಹಣ್ಣು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹಣ್ಣು ಎಡಸ್ತಿದ್ಗೂ ಹಣ್ಣು ಮಾಡ್ಬೋದು, ಹಂಗೆ ಸರ್ಕಾರ ಅಂದ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯ ಅಂದ್ರೆ ಕಡಿಮೆನಿಲ್ಲ. ಯಾಕೆ ಕಡಿಮೆ ಇಲ್ಲ? ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಪುನಃ ಪಟ್ಟ ಕಟ್ಟಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಯಾರಿಗೂ ಇಷ್ಟ ಇಲ್ಲ. ಮೊದಲು ಕಾಂಗ್ರೆಸ್ಸಲ್ಲಿ ನಮ್ಮ ಇಬ್ಬರು ಡಾಕ್ಟರ್ ಪರಮೇಶ್ವರು ಮತ್ತು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಬಂದರೆ ಮುಖ್ಯಮಂತ್ರಿ ಮಾಡ್ಬೇಕಾರ ನಾವು ನೋಡ್ತಾ, ಅದು ನಾವು ಸಹಿಸ್ಕೊಳಕ್ಕಾಗಲ್ಲ. ಶಿವಕುಮಾರ್ ಸ್ಟ್ರೈಟ್ ಕಾಂಪಿಟೆಂಟು, ಅದರಲ್ಲೇನು ಡೌಟೇ ಇಲ್ಲ. ನಾನೇ ಆಗಬೇಕು ಅಂತ ಹೇಳೋರು, ಅದಕ್ಕೆ ನಮ್ದೇನು ಇದಿಲ್ಲ. ಅವರಿಬ್ಬರು ನೇರ ಸ್ಪರ್ಧಿಗಳು. ಆದರೆ ಕಾಂಗ್ರೆಸ್ಸಲ್ಲಿ ಭಾಳ ನೆಗೆಟಿವಿಟಿ ಅವರಲ್ಲಿದೆ. ಅದು ಒಂದು ಪಾರ್ಟ್. ಆದರೆ ನಾವು ಎಲೆಕ್ಷನ್ ಮೊದಲು, ಬಹುಶಃ ಸಂಕ್ರಾಂತಿ ಆದಮೇಲೆ ಭಾಳ ಡೆವಲಪ್ಮೆಂಟ್ಗಳು ಮಾಡ್ತೀವಿ. ಮೈಸೂರು ಭಾಗದಲ್ಲಿ ಒಬ್ಬ ದೊಡ್ಡ ಲೀಡ್ರು ಕಾಂಗ್ರೆಸ್ BJP ಬರ್ತಾರೆ, ದೊಡ್ಡ ಲೀಡ್ರು. ಅವರಿಂದ ಒಂದು 4-5 ಕ್ಷೇತ್ರದಲ್ಲಿ ಒಂದು 2000-3000 ನಮಗೆ ಪ್ಲಸ್ ಆಗ್ತದೆ. ಆ ಥರ ಮಂಡ್ಯದಲ್ಲಿ ಒಬ್ಬರು ಬರ್ತಾರೆ, ಕೋಲಾರದಲ್ಲಿ ಒಬ್ಬರು ದೊಡ್ಡ ಲೀಡ್ರು, ಫ್ರೆಂಚ್ ಲೀಡ್ರು ಬರ್ತಾರೆ. ಅವರು ರೆಡಿಯಾಗವ್ರೆ, ನಮ್ಮವರೇ ಇನ್ನೂ ಹೋಗ್ತಾ ಇಲ್ಲ. ಅವರು 7-8 ಬಾರಿ MP ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ನಮ್ಮವರು ಇನ್ನೂ ಕ್ಲಿಯರ್ ಕ್ಲಾರಿಟಿ ಕೊಡ್ತಾ ಇಲ್ಲ. ಯಾರು ಸರ್? ಸರಿ ಅಂದರೆ ಅವರೇ ಸರ್. ಅಂದರೆ ಆ ಥರ ನಮ್ಮ ಹತ್ರ ಎಲ್ಲ, ನನ್ನ ಹತ್ರ ಎಲ್ಲ ಮಾಹಿತಿ ಇದೆ. ನಾನು ಸ್ಪೆಷಲ್ ಇದ್ದೀನಿ ರೆಗ್ಯುಲರ್ ಅಂತ ಅವ್ರು ಹೇಳಿದ್ರು, ಬಟ್ ನಮ್ಮವ್ರು ಇನ್ನೂ ಕ್ಲಾರಿಟಿ ಕೊಡ್ತಾರೆ, ನಾಳೆ ಕೊಡ್ತಾರೆ. ಅದರ ಭಾಳ ಇದೆ, ಒಂದು 25 ಕೇಸಸ್ ನಮ್ಮ ತಾವು ಅವರ ಸೆಪ್ರೇಟ್ ಮಾಡ್ಕೊಂಡಿದ್ರೆ ಎಲೆಕ್ಷನ್ ಮಧ್ಯೆ ಅವರು ಆಪೋಸಿಟ್ ನಿಂತಾವು. ಚುನಾವಣೆ ಗೆದ್ದ ಮೇಲೆ ನಾವು ಆಪರೇಷನ್ ಕಮಲ ಮಾಡಲ್ಲ, ಮೊದಲೇ ಮಾಡ್ತೀವಿ. ಸುಮ್ಮನೆ ನಮ್ಮ ಕೆಟ್ಟರು ಆಪರೇಷನ್ ಕಮಲ ಆಗ್ತದೆ. ಆಸ್ತಿ ರೆಕಾರ್ಡ್ ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ಬೋದು. ಗೆಲ್ಬಹುದು. ವರ್ತರ್ ಪ್ರಕಾಶ್ ಅವರು ಟೈಟ್ ಇದ್ದಾರೆ ಇದ್ದಾರೆ. ನಾನು ಯಾಕೊಬ್ಬ ಮುಖ್ಯಮಂತ್ರಿನ ನಾನು ಬಾಯಿಂದ ಅಂತ ಇಬ್ಬರು ಮುಂದೆ ರಾಜ್ಯ ರಾಜಕಾರಣ ಇರಬೇಕಾದ್ರೆ ಅವ್ರ ಸುತ್ತ ಎಲ್ಲ ಗಿರ್ಗಿತ್ತೆ ಒಣಗಿದ್ರು. ನಾವು ಅವ್ರನ್ನ ಗೆಲ್ಲಿ ಸಿದ್ದರಾಮಯ್ಯ ಗೆದ್ದ ಮೇಲೆ ರಾಜಕೀಯ ಬದಲಾವಣೆ ಆಗುತ್ತೆ. ಅವ್ರು ಗೆದ್ದು ಅಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅವು ಅವರು ಗೆಲ್ಲುವುದ್ರ ಮುಖಾಂತರನೇ ಡಿಸ್ಟರ್ಬ್ ಆಗುತ್ತೆ. ಅವ್ರು ಗೆದ್ದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು. ಅವ್ರು ಬಿಡಲ್ಲ. ಅವ್ರದ್ದು ಕೊನೆ ಪ್ರಯತ್ನ ಅವ್ರಿಗೆ ಜಾಸ್ತಿ. ಇವತ್ತು ಕಾಂಗ್ರೆಸ್ಸಲ್ಲಿ ಪಾಪ್ಯುಲರ್ ಲೀಡರ್ ಅಂದರೆ ಸಿದ್ದರಾಮಯ್ಯ, ಅದನ್ನೇ ಡೌಟ್ ಇಲ್ಲ. ಎಷ್ಟು ಮಟ್ಟಿಗೆ ಪಾಪ್ಯುಲರು 120 ಸೀಟ್ ಗೆಲ್ತಾರ ಅನ್ನೋದು ಕ್ವಶನ್, ಅದೊಂದು ಡೌಟ್ ಆಯ್ತಣ್ಣ. ಈ ಸಂಕ್ರಾಂತಿ ಆದ್ಮೇಲೆ ನಮ್ಮ ಸಪೋರ್ಟ್ ಮಾಡ್ರಪ್ಪ, ಎಲ್ಲೇ ನಮ್ಮ ಸಪೋರ್ಟೇ ಮಾಡ್ತಾರ ನೀನು ಮಾಡಬೇಕು. ನಾನು ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಮಾಡಿ ಒಪ್ಕೊಂಡಿದ್ದೀನಿ. ಅಶೋಕ್ ಅವರು ಶಿವಕುಮಾರ್ ಮೇಲೆ ಮಾಡಲಿ, ಅಶ್ವಥ್ ಅವರು ಕುಮಾರಸ್ವಾಮಿ ಮಗನ ಮೇಲೆ ಮಾಡಲಿ, ನಿಖಿಲ್ ಕುಮಾರಸ್ವಾಮಿ ಮೇಲೆ ಮಾಡಲಿ, ಹೋರಾಟ ಆಗಲಿ. ಪಾರ್ಟಿ ನಮ್ಮ ರಕ್ಷಣೆಗೆ ಬಂದೇ ಬರ್ತದೆ. ಸೋಲಿದ್ದೀನಿ ನಾನು ಸೋತಾದ ನನ್ನ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಲಿಲ್ವಾ, ಹಂಗೆ ಅವ್ರಿಗೂ ಮಾಡ್ತದೆ. ಹಂಗೆ ಕಟ್ಟಾಕ್ಬೇಕು ರಾಜಕೀಯದಲ್ಲಿ. ಅಮಿತ್ ಶಾ ಹೇಳಿದ್ದಾರೆ ಹೊಂದಾಣಿಕೆ ಬೇಡ, ತಾಯಿಗೆ ದ್ರೋಹ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಭಾರಿ ಕೆಟ್ಟಾಗಿ ಹೇಳಿದ್ರಲ್ಲಿ. ಅಮಿತ್ ಶಾ ಒಂಥರ ರೋಡಿದ ಕಡೆಯ ಅಲ್ಲಂಗೆ ಮಾತಾಡ್ತಾರೆ ಅಂತ ಮಾತಾಡ್ತಾರೆ. ಅಂದ್ರೆ ಯಾರಾದ್ರೂ ಪಾರ್ಟಿ ವಿರುದ್ಧ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅವ್ರು ಬುಡ ಬಿಡೋದಿಲ್ಲ. ಬರೀ 3 ಜನ ಕರೆದಿದ್ರು, ಕರೆದ್ಬಿಟ್ಟು ಹಿಂಗೆ ತುಂಬಿಸ್ಕೊಂಡು ಹೇಳಿದ್ರು ನನಗೆ ಗೊತ್ತು ಯಾರ್ಯಾರು ಪಾರ್ಟಿ ದ್ರೋಹ ಮಾಡ್ತಾ ಇದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರು ಅಂತ ಗೊತ್ತು ಅಂತ ಹೇಳಿದ್ರು. ಎಲ್ಲ ನೀಟಾಗಿ ಹೇಳಿದ್ರು. 3 ಗಂಟೆ ತಗೊಂಡಿದ್ರು ತಾಸು, ಪುನಃ ತಗೋತಾರಂತೆ ನೆಕ್ಸ್ಟ್ ವೀಕ್. ಹಿಂಗೆ ಹೇಳ್ಬಿಟ್ರೆ ಏನಾಗುತ್ತೆ, ತಪ್ಪೇನಾಗುತ್ತೆ? ಜನಗಳಾಗಿ ನಾನು ನಿರ್ಮಂತಾನೆ ಹೇಳ್ಬಿಡ್ತೀನಿ, ಇಲ್ಲ ಈ ಥರ ತೀರ್ಮಾನ ಆಗಿದೆ, ಯಾಕೆ ಸುಮ್ಮನೆ ಜನಗಳಲ್ಲಿ ಚರ್ಚೆ ಆಗ್ತದೆ ಹೊಂದಾಣಿಕೆ ರಾಜಕಾರಣ ಅಂತ. ಅದು ಬೇಡ ಅನ್ನೋದಾದ್ರೂ ನಾವು ನೇರ ಸ್ಪರ್ಧೆಗೆ ಹೇಳ್ತೀವಿ. ನಾನು ತೀರ್ಮಾನ ಮಾಡಿದ್ದೀನಿ ಕುಮಾರಸ್ವಾಮಿ ಮೇಲೆ ನಿಂತ್ಕೋಬೇಕು ಅಂತ, ಅಶೋಕ್ ಅವರು ತೀರ್ಮಾನ ಮಾಡಿದ್ದಾರೆ ಶಿವಕುಮಾರ್ ಮೇಲೆ ನಿಂತ್ಕೋಬೇಕು, ಅಶ್ವಥ್ ನಾರಾಯಣ DCM ಆಗಿದ್ರು ಅವ್ರ ಮಗು ನಿಂತ್ಕೊಳ್ಳಿ, ನನಗೆಲ್ಲ ಪಟ್ಟಿ ಮಾಡ್ಕೊಂಡು ಒಂದು 8 ಹೇಳ್ಬಿಡ್ತೀನಿ. ಆಗ ರಾಜ್ಯದಲ್ಲಿ BJP ಬಂದೇ ಬರುತ್ತೆ. ಚರ್ಚೆ ಆಗಿ ಖುಷಿ ಆಗುತ್ತೆ. ಒಳ್ಳೆ ಹೈಲೈಟ್ ಆಗಿಬಿಡುತ್ತೆ. ಹಾಂ, ಇದನ್ನು February-March ನೋಡ್ಕೊಂಡು ಹೇಳೋಕ್ಕಾಗ. ಧನ್ಯವಾದಗಳು. ಸಂಕ್ರಾಂತಿ ಶುಭಾಶಯಗಳು.